ಎಸ್ವೈಗೆ ತಲೆಬಿಸಿ ತಂದಿದೆ ಬಂಡಾಯ ಅಭ್ಯರ್ಥಿಗಳ ಕತೆ. ಬಂಡಾಯ ಅಭ್ಯರ್ಥಿಗಳ ಮನವೊಲಿಕೆಗೆ ಖುದ್ದು ಈಗ ಸಿಎಂ ಬಿಎಸ್ ಯಡಿಯೂರಪ್ಪ ಅವರೇ ಅಖಾಡಕ್ಕೆ ಇಳಿದಿದ್ದಾರೆ. ಗೋಕಾಕ್ನ ಅಶೋಕ್ ಪೂಜಾರಿ ಮನವೊಲಿಕೆ ಪ್ರಯತ್ನವನ್ನ ಈಗ ಖುದ್ದು ಸಿಎಂ ಬಿಎಸ್ ಯಡಿಯೂರಪ್ಪ ಅವರೇ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಬಂಡಾಯ ಅಭ್ಯರ್ಥಿಗಳ ಒಂದು ವಿಚಾರ ಏನಿದೆಯಲ್ಲ, ಈಗಾಗಲೇ ನಾಮಪತ್ರ ಸಲ್ಲಿಕೆ ಮಾಡಿರೋದಿದೆಯಲ್ಲ, ಅದುವೇ ಈಗ ದೊಡ್ಡ ತಲೆಬಿಸಿಗೆ ಕಾರಣ ಆಗಿದೆ. ಇನ್ನು ಅಶೋಕ್ ಪೂಜಾರಿಗೆ ಬಿಎಸ್ ಯಡಿಯೂರಪ್ಪ ಅವರು ಫೋನ್ ಕೂಡ ಮಾಡಿದ್ದಾರೆ. ಈಗಾಗಲೇ ಫೋನ್ ಜೆಡಿಎಸ್ ಮುಖಂಡರ ಕೈಗೆ ನೀಡಿದ್ರು. ಆ ಸಂದರ್ಭದಲ್ಲಿ ಅಶೋಕ್ ಪೂಜಾರಿ ಎಷ್ಟೇ ಕೇಳಿದ್ರು ಪೂಜಾರಿಯ ಕೈಗೆ ಜೆಡಿಎಸ್ ಮುಖಂಡ ಫೋನ್ ಅನ್ನ ನೀಡಿಲ್ಲ. ಫೋನ್ ಸಿಗದ ಕಾರಣಕ್ಕೆ ಬಿಎಸ್ ಯಡಿಯೂರಪ್ಪ ಅವರು ಸಿಟ್ಟನ್ನ ಕೂಡ ತೋರ್ಪಡಿಸಿದ್ದಾರೆ, ಸಿಟ್ಟುಕೊಂಡಿದ್ದಾರೆ, ಆಕ್ರೋಶಗೊಂಡಿದ್ದಾರೆ. ಸಿಎಂ ಗೆ ಬಂಡಾಯ ಅಭ್ಯರ್ಥಿಗಳ ಟೆನ್ಷನ್ ಇನ್ನು ಕೂಡ ಸಿಗಬೇಕು, ಪ್ರತಿಯೊಬ್ಬರು ಸಹಿತ ನೆಮ್ಮದಿಯಿಂದ ಬದುಕಬೇಕು, ಇದೆಲ್ಲ ಆ ಕನ್ಸೆಪ್ಟ್ ಅದ. ನಮ್ಮಲ್ಲಿ ಏನಾಗಿತ್ತು ಅಂದ್ರೆ ಆಡಳಿತ ವ್ಯವಸ್ಥೆ ಬಹುಶಃ ಒಂದು ಕುಟುಂಬದ ಬಿಗಿಮುಷ್ಟು ಸಿಕ್ಬಿಟ್ಟು ಸೌಲಭ್ಯ ಸಿಗಬೇಕು, ಪಾರದರ್ಶಕ ಆಡಳಿತ ಇರಬೇಕು, ಬಹುಶಃ ಪ್ರತಿಯೊಬ್ಬರು ಸಹಿತ ನೆಮ್ಮದಿಯಿಂದ ಬದುಕಬೇಕು, ಇದೆಲ್ಲ ಆ ಕನ್ಸೆಪ್ಟ್ ಅದ. ನಮ್ಮಲ್ಲಿ ಏನಾಗಿತ್ತು ಅಂದ್ರೆ ಯಡಿಯೂರಪ್ಪ ಅವರು ಖುದ್ದು ಅಖಾಡ ಕಳೆದಿದ್ರು, ಫೋನ್ ಅನ್ನ ಕೂಡ ಮಾಡಿದ್ದಾರೆ ಆ ಸಂದರ್ಭದಲ್ಲಿ. ಆದ್ರೆ ಜೆಡಿಎಸ್ ಮುಖಂಡರಿಗೆ ಫೋನ್ ಅನ್ನ ಕೊಡ್ತಾರೆ ಅಶೋಕ್ ಪೂಜಾರಿ ಅವರು, ಯಾವುದೇ ಕಾರಣಕ್ಕೂ ಮಾತನಾಡೋದಕ್ಕೆ ಮನಸ್ಸು ಮಾಡಲ್ಲ. ಗಮನಿಸಬಹುದು ಫೋನ್ ಬಂದಂತಹ ಸಂದರ್ಭದ ದೃಶ್ಯಗಳನ್ನ ನೀವು ಈಗಾಗಲೇ ಗಮನಿಸಬಹುದು. ಜೆಡಿಎಸ್ ಮುಖಂಡರಿಗೆ ಈ ಒಂದು ಫೋನ್ ಅನ್ನ ನೀಡಿ ಅಲ್ಲಿಂದ ಅವರು ಹೊರಟು ಹೋಗ್ತಾರೆ. ಆದ್ರೆ ಯಾವುದೇ ಕಾರಣಕ್ಕೂ ಆ ಸಂದರ್ಭದಲ್ಲಿ ಜೆಡಿಎಸ್ ಮುಖಂಡರ ಹತ್ರ ಕೇಳ್ಕೊಳ್ತಾರೆ ಸಿಎಂ ಬಿಎಸ್ ಯಡಿಯೂರಪ್ಪ ಅವರು, ಆದ್ರೆ ಫೋನ್ ಅನ್ನ ಕೊಡುವಂತಹ ಮನಸ್ಸನ್ನ ಮಾಡೋದಿಲ್ಲ. ಇನ್ನು ಅಶೋಕ್ ಪೂಜಾರಿ ಮನವೊಲಿಕೆಗೆ ಬಂದವರಿಗೆ ಒಂದು ರೀತಿಯ ಬಿಗ್ ಶಾಕ್ ಇದು. ಪೂಜಾರಿ ಮನವೊಲಿಕೆ ಕೈ ಸೇರಿದ್ದಾರೆ ಎಂಎನ್ಸಿ ಮಹಂತೇಶ್ ಕಂಪನಿ ಮಠ. ಮಾನಸಿಕ ಒತ್ತಡದಿಂದ ಹಿಂದೆ ಸರಿಯೋದಕ್ಕೆ ಸಾಧ್ಯ ಆಗ್ಲಿಲ್ಲ ಅಂತ ಹೇಳಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ನಾಮಪತ್ರ ಹಿಂಪಡೆಯುವ ನಮ್ಮ ಪ್ರಯತ್ನ ಯಶಸ್ವಿಯಾಗಿಲ್ಲ, ಅಶೋಕ್ ಪೂಜಾರಿ ನಮ್ಮ ಜೊತೆ ಇರಬೇಕಾಗಿತ್ತು ಆದ್ರೆ ಸಾಧ್ಯ ಆಗಿಲ್ಲ ಅಂತ ಹೇಳಿ ಬಿಜೆಪಿಯ ಎಂಎಲ್ಸಿ ಮಹಂತೇಶ್ ಕೌಡಗಿ ಮಠ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ಮೂಲಕ ಅದರಲ್ಲಿ ಫೇಲ್ಯೂರ್ ಕೂಡ ಆಗಿದ್ದಾರೆ. ಈಗಾಗಲೇ ಮನವೊಲಿಕೆ ಸಕ್ಸಸ್ ಆಗಿಲ್ಲ, ಮನವೊಲಿಕೆಗೆ ಬಂದಂತವ್ರಿಗೆ ಶಾಕ್ ಕೂಡ ಆಗಿದೆ. ಪೂಜಾರಿ ಮನವೊಲಿಕೆಯನ್ನ ಕೈ ಚೆಲ್ಲಿದ್ದಾರೆ ಆ ಸಂದರ್ಭದಲ್ಲಿ ಎಂಎಲ್ಸಿ ಮಹಂತೇಶ್ ಕವಟಗಿ ಮಠ ಅವರು. ಈ ಹಿನ್ನೆಲೆಯಲ್ಲಿ ಮಾನಸಿಕ ಒತ್ತಡದಿಂದ ಹಿಂದೆ ಸರಿಯೋದಕ್ಕೆ ಸಾಧ್ಯ ಆಗ್ಲಿಲ್ಲ ಅನ್ನುವಂತಹ ಮಾತನ್ನ ಕೂಡ ಹೇಳಿದ್ದಾರೆ. ಅವ್ರ ಜೊತೆಗೆ ನಾನು ಚರ್ಚೆ ಮಾಡಿದ್ದೀನಿ. 2018 ಚುನಾವಣೆಯಲ್ಲಿ ಬಿಜೆಪಿ ಪಕ್ಷದ ಅಧಿಕೃತ ಅಭ್ಯರ್ಥಿಯಾಗಿದ್ದ ಅಶೋಕ್ ಪೂಜಾರಿ ಅವರನ್ನ ಈ ಸ್ಪರ್ಧೆಯಿಂದ ಹಿಂತೆಗೆಯಬೇಕು. ಬಿಜೆಪಿ ಪಕ್ಷ 2018 ಒಂದು ಅವಕಾಶವನ್ನು ಅವ್ರಿಗೆ ಕೊಟ್ಟಿತ್ತು. ಈಗ ಪಕ್ಷದ ಈ ನಡೆದಂಥ ಉಪಚುನಾವಣೆ ಯಡಿಯೂರಪ್ಪನವ್ರ ನೇತೃತ್ವದ ಸರ್ಕಾರ ಸದೃಢವಾಗಿ ಮುಂದುವರಿಬೇಕಂತಕ್ಕಂಥ ವಿಚಾರದಲ್ಲಿ ಅಶೋಕ್ ಪೂಜಾರಿಯವರು ಸ್ಪರ್ಧೆಯಿಂದ ಹಿಂತೆಗೆಯಬೇಕು, ಬಿಜೆಪಿಯನ್ನು ಬೆಂಬಲಿಸ್ಬೇಕಂತಕ್ಕಂಥ ವಿನಂತಿಯನ್ನು ಮಾಡಲಿಕ್ಕೆ ನಾನು ಬಂದಿದ್ದೆ. ಎಲ್ಲ ವಿಚಾರಗಳನ್ನ ಅವ್ರ ಜೊತೆಗೆ ನಾನು ಚರ್ಚೆ ಮಾಡಿದ್ದೀನಿ. ಮಾನಸಿಕವಾಗಿ ಬಿಜೆಪಿ ಜೊತೆಗೆ ಅವರು ಇದ್ದಾರೆ, ಆದರೆ ಹಲವಾರು ಒತ್ತಡಗಳ ಮಧ್ಯೆ ಅವರು ಇರತಕ್ಕಂಥ ಸಂದರ್ಭಗಳನ್ನ ನಾವು ನೋಡಿದಾಗ ಅವರು ನಾಮಪತ್ರವನ್ನು ಹಿಂತೆಗೆಳ್ತಕ್ಕಂಥ ಮಾನಸಿಕತೆ ಇದ್ದರೂ ಸಹಿತ ಇಲ್ಲಿ ಇರತಕ್ಕಂಥ ಗೋಕಾಕದ ಅನೇಕ ರಾಜಕಾರಣಗಳ ವಿಚಾರದಲ್ಲಿ ಅಥವಾ ಅವರ ಬೆಂಬಲಿಗರ ಮಾನಸಿಕ ಒತ್ತಾಯದಿಂದ ಇವತ್ತು ಅವರು ಆ ನಿರ್ಣಯವನ್ನು ತೆಗೆದುಕೊಳ್ಳಕ್ಕೆ ಆಗ್ತಾ ಇಲ್ಲ.